ಚನ್ನಪಟ್ಟಣ ಶಿಗ್ಗಾಮಿ ಸಂಡು ಮೂರು ಕಡೆ ಮೂರು ವಿಧಾನಸಭಾ ಚುನಾವಣೆಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದ್ದಾವೆ ಕಾಮನ್ ಫ್ಯಾಕ್ಟರ್ ಏನು ಅಂದರೆ ಮೂರು ಕಡೆ ವಿಧಾನಸಭಾ ಚುನಾವಣೆಗಳಲ್ಲಿ ಗೆದ್ದು ಶಾಸಕರಾಗಿದ್ದವರು ರಾಜೀನಾಮೆ ಕೊಟ್ಟು ಅಂದರೆ ರಾಜೀನಾಮೆ ಯಾಕೆ ಕೊಟ್ಟರು ಅಂದರೆ ಅವರು ಲೋಕಸಭಾ ಎಲೆಕ್ಷನಲ್ಲಿ ನಿಂತ್ಕೊಂಡು ಗೆದ್ದರು ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿರುವ ಕಾರಣಕ್ಕಾಗಿ ಬೈ ಎಲೆಕ್ಷನ್ಗಳ ಬಂದಿರೋದು ಎರಡು ಕ್ಷೇತ್ರಗಳಲ್ಲಿ ರಾಜೀನಾಮೆ ಕೊಟ್ಟಿರುವಂಥವರು ಮಾಜಿ ಮುಖ್ಯಮಂತ್ರಿಗಳು ಅದರಲ್ಲೊಬ್ಬರೀಗ ಕೇಂದ್ರ ಸಚಿವರಾಗಿದ್ದಾರೆ ಇನ್ನೊಬ್ಬರು ಬರೀ ಸಂಸದರಾಗಿದ್ದಾರೆ ಮತ್ತೊಂದು ಸಂಡೂರಿನಲ್ಲಿ ತುಕಾರಾಮ್ ಸಂಡೂರು ವಿಧಾನಸಭಾ ಕ್ಷೇತ್ರದಿಂದಲೇ ಗೆದ್ದಿದ್ರು ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಗೆದ್ದ ಕಾರಣಕ್ಕಾಗಿ ಸಂಡೂರಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅವರ ಹೆಂಡತಿ ಕ್ಯಾಂಡಿಡೇಟು ಇನ್ನೆರಡು ಕಡೆಗಳಲ್ಲಿ ರಾಜೀನಾಮೆ ಕೊಟ್ಟವರ ಮಕ್ಕಳು ಅಭ್ಯರ್ಥಿಗಳಾಗಿದ್ದಾರೆ ಬಹಿರಂಗ ಪ್ರಚಾರ ಇವತ್ತು ಸಾಯಂಕಾಲಕ್ಕೆ ಮುಗಿತು ಇನ್ನೇ ಈ ಈಗ ಈಗ ಸಾಯಂಕಾಲದಿಂದ ಸೈಲೆಂಟ್ ಪೀರಿಯಡ್ ಶುರುವಾಗಿದೆ ಅರ್ಥಾತ್ ಮನೆ ಮನೆ ತೆರಳಿ ಪ್ರಚಾರ ಮಾಡಬಹುದು ದೊಡ್ಡ ದೊಡ್ಡ ಗುಂಪು ಕಟ್ಕೊಂಡು ಹೋಗೋದಲ್ಲ ಮನೆ ಮನೆ ಹೋಗಿ ಪ್ರಚಾರ ಮಾಡಬಹುದು ಅಷ್ಟೇ ಕೊನೆಯ ದಿನದ ಬಹಿರಂಗ ಪ್ರಚಾರ ಎರಡೂ ಕಡೆಯವರು ಶಕ್ತಿ ಮೀರಿ ಎಫರ್ಟ್ ಹಾಕಿದ್ರು ಸ್ಪೆಷಲಿ ಚನ್ನಪಟ್ಟಣ ನೋಡ ಹಂಗಿತ್ತು ಇವತ್ತು ದೇವೇಗೌಡರು ಕುಮಾರಸ್ವಾಮಿಯವರು ಯಡಿಯೂರಪ್ಪನವರು ನಿಖಿಲ್ ಕುಮಾರಸ್ವಾಮಿಯವರ ಪತ್ನಿ ರೇವತಿಯವರು ವೇದಿಕೆಯ ಮೇಲೆ ಏನದು ಎಂಥ ಹೆವಿ ವೇಟ್ ವೇದಿಕೆ ಅದು ಕುಮಾರ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಪ್ರಚಾರಕ್ಕೆ ದೇವೇಗೌಡರು ಕುಮಾರಸ್ವಾಮಿ ರೇವತಿ ನಿಖಿಲ್ ಯಡಿಯೂರಪ್ಪನವರು ಇನ್ನೊಂದು ಕಡೆ ಸಿ ಪಿ ಯೋಗೇಶ್ವರ್ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ ಚಲೋರಾಯಸ್ವಾಮಿ ಸಚಿವರು ಜಮೀರ್ ಅಹಮ್ಮದ್ ಖಾನ್ ಸಚಿವರು ರಾಮಲಿಂಗಾರೆಡ್ಡಿಯವರು ಇದರಲ್ಲಿ ವೇದಿಕೆಯ ಮೇಲೆ ಈ ಭಾರಕ್ಕೆ ವೇದಿಕೆ ಕುಸಿದು ಹೋಗದಿರುವುದೇ ಆಶ್ಚರ್ಯ ಅಂದರೆ ಹೆವಿ ವೇಟ್ಗಳಿದ್ವು ಅಷ್ಟೇ ಹೆವಿ ವಾಗ್ದಾಳಿಗಳು ಒಬ್ಬರ ಮೇಲೊಬ್ರು ಒಬ್ಬರ ಮೇಲೊಬ್ರು ನಾಡಿದ್ದು ಹದಿಮೂರನೇ ತಾರೀಕು ಓಟಿಂಗ್ ಶುರುವಾಗುತ್ತೆ ಕೌಂಟಿಂಗ್ ಇಪ್ಪತ್ತ್ ಮಹಾರಾಷ್ಟ್ರ ಜಾರ್ಖಂಡ್ ವಿಧಾನಸಭಾ ಚುನಾವಣೆಗಳಿಗೂ ಸೇರಿದಂತೆ ಬೇರೆ ದೇಶದಾದ್ಯಂತ ಎಲ್ಲೆಲ್ಲಿ ಉಪಚುನಾವಣೆಗಳಾಗ್ತಾ ಇದ್ದಾವಲ್ಲ ಎಲ್ಲಕ್ಕೂ ಸೇರಿ ಕೌಂಟಿಂಗ್ ಇಪ್ಪತ್ತ್ ಮೂರನೇ ತಾರೀಖಕ್ಕೆ ಚನ್ನಪಟ್ಟಣ ಸಂಡೂರು ಶಿಗ್ಗಾಮಿ ನಾಡಿದ್ದು ಓಟಿಂಗು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ಸಮಾವೇಶ ರಣಕಹಳೆ ಅದು ಸಿದ್ದರಾಮಯ್ಯನವರು ಮಾತಾಡಿದ್ರು ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನವರು ಹೇಳಿದ್ದು ನಾನು ದೇವೇಗೌಡರ ಜೊತೆಗಿದ್ದೆ ಯಾವ ಒಕ್ಕಲಿಗ ಲೀಡರ್ಗಳನ್ನು ಅವರು ಬೆಳೆಸಲಿಲ್ಲ ಯಾರನ್ನು ಬಿಟ್ಟಿದ್ದಾರೆ ದೇವೇಗೌಡರು ಯಾರನ್ನಾದರೂ ಒಬ್ಬರನ್ನು ಬಿಟ್ಟಿದ್ದಾರ ನನ್ನನ್ನು ಬಿಡಿ ನಾನು ಹಿಂದುಳಿದ ವರ್ಗದವನು ಒಕ್ಕಲಿಗ ನಾಯಕರನ್ನು ವಿರೋಧ ಮಾಡ್ತಿರಲ್ಲ ಮಿಸ್ಟರ್ ದೇವೇಗೌಡ ಅವರ ಮಾತನ್ನು ಯಾರು ಕೇಳೋದಿಲ್ವೋ ಯಾರು ಇರ್ತಾರೋ ಅಂಥ ಒಕ್ಕಲಿಗ ನಾಯಕರನ್ನು ದೇವೇಗೌಡರು ಮುಗಿಸ್ತಾರೆ ಇವಾಗೇನೋ ಜಿ ಟಿ ದೇವೇಗೌಡರನ್ನ ಹಿಡ್ಕೊಂಡಿದ್ದಾರೆ ನಾನು ಕರೆದೇ ಅವ್ರನ್ನ ನಮ್ಮ ಪಕ್ಷಕ್ಕೆ ಬಂದುಬಿಡಿ ಅಂತ ಅಂಥ ದೇವೇಗೌಡರು ಯೋಗೇಶ್ವರನ ಬೆಳೆಸ್ತಾರ ಇನ್ನೊಬ್ಬರನ್ನ ಮುಗಿಸೋದ್ರಲ್ಲಿ ದೇವೇಗೌಡರು ನಂಬರ್ ಒನ್ ಇತ್ಯಾದಿ ಇತ್ಯಾದಿ ಸಿದ್ದರಾಮಯ್ಯ ಅದಕ್ಕೆ ದೇವೇಗೌಡರು ಸಿದ್ದರಾಮಯ್ಯ ನಿಮ್ಮನ್ನು ಹಣಕಾಸು ಮಂತ್ರಿ ಮಾಡಿದ್ದೆ ಈ ದೇವೇಗೌಡ ಪಿಯರ್ಲೆಸ್ನಿಂದ ಸಾಲ ತಂದು ವೀರಪ್ಪ ಮೊಯ್ಲಿ ಅವರು ನೌಕರಿಗೆ ಸಂಬಳ ಕೊಡ್ತಾ ಇದ್ರು ನೇಗಿಲ ಗೆರೆಗಳು ಪುಸ್ತಕ ಪಠ್ಯಪುಸ್ತಕ ಆಗಬೇಕು ಅಂತ ಕೆಲವರು ಹೇಳ್ತಾರೆ ಪಠ್ಯಪುಸ್ತಕ ಆಗೋ ಸಮಯ ಬರುತ್ತೆ ಸರ್ಕಾರ ಪತನ ಆಗತ್ತೆ ರಾಜ್ಯ ಸರ್ಕಾರ ಪತನ ಆಗತ್ತೆ ಈ ಸರ್ಕಾರದ ಕನಕಪುರದ ವ್ಯಕ್ತಿಯ ಗರ್ವ ಮುರಿಯಬೇಕಿದೆ ದೇವೇಗೌಡರು ಹೇಳಿದ್ದ ಬಹಳ ವರ್ಷ ದೇವೇಗೌಡರ ಜೊತೆ ಇದ್ದ ನಾನು ಯಾವ ಒಕ್ಲಿಗ ಲೀಡರ್ ಅನ್ನು ಕೂಡ ಬೆಳೆಸಲ್ಲ ಯಾರನೂ ಒಬ್ಬ ಬೇರೆಯವ್ರನ್ನ ಬಿಟ್ಟುಬಿಡಿ ಈಗ ನನ್ನ ವಿರೋಧ ಮಾಡೋದು ಬಿಟ್ಟುಬಿಡಿ ನಾನು ಹಿಂದುಳಿದ ಜಾತಿಗೆ ಸೇರಿದವನು ಅಂತೇಳಿ ವಿರೋಧ ಮಾಡ್ತಾರೆ ಮಾಡ್ಕೊಳ್ಳಿ ನಂದೇನ್ ತಕರಾರಿಲ್ಲ ಇಲ್ಲ ಒಕ್ಲೀರನ್ನ ವಿರೋಧ ಮಾಡಿದೀರಲ್ಲ ಮಿಸ್ಟರ್ ದೇವೇಗೌಡ ಯಾರೋ ಒಕ್ಲೀರು ಬುದ್ಧಿವಂತರಾಗಿದ್ದಾರೆ ಅವ್ರು ಹೇಳದಂತೆ ನಡ್ಕೊಳ್ಳಲಿಲ್ಲ ಅವ್ರ ಮಾತನ್ನ ಕೇಳಲಿಲ್ಲ ಅಂತಂದ್ರೆ ಅವ್ರನ್ನ ಮುಗಿಸ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ನಾನು ಹೇಳ್ದೆ ಆ ಜಿ ಟಿ ದೇವೇಗೌಡನಿಗೆ ಬಿಟ್ಬಿಡಪ್ಪ ಪಕ್ಷನ ಅಂತ ಹೇಳಿದೆ ಈಗ ಅವನು ಶುರು ಮಾಡ್ಕೊಂಡಿದ್ದಾರೆ ಅವ್ರು ಮುಗಿಸಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಯಾರು ಬೆಳೆಸಿದ್ರು ಮತ್ತೆ ಪಾಪ ಈ ಯೋಗೇಶ್ವರ್ ಬೆಳೆಸುತ್ತಾರೆ ಇನ್ನೊಬ್ಬರನ್ನ ದೇವೇಗೌಡರು ನಂಬರ್ ಒನ್ ಸಿದ್ದರಾಮಯ್ಯ ನಿಮ್ಮನ್ನ ಹಣಕಾಸಿನ ಮಂತ್ರಿ ಮಾಡಿದ್ದು ದೇವೇಗೌಡ ಅವತ್ತು ವೀರಪ್ಪ ಮೊಯ್ಲಿ ಎರಡು ಸಾವಿರ ಕೋಟಿ ರೂಪಾಯಿನ ಫಿಯರ್ಲೆಸ್ ಕಂಪನಿಯಿಂದ ಸಾಲ ತಂದು ಸರ್ಕಾರಿಯ ನೌಕರರಿಗೆ ಸಂಬಳ ಕೊಡ್ತಾ ಇತ್ತು ನೇಗಿಲ ಗೆರೆಗಳು ಅಂತೇಳಿ ಕನ್ನಡದಲ್ಲಿ ತರ್ಜಮೆ ಮಾಡಿದ್ದಾರೆ ಇದನ್ನ ಟೆಕ್ಸ್ಟ್ ಬುಕ್ ಆಗಿಡಿ ಮುಂದಿನ ಪೀಳಿಗೆ ಓದಬೇಕು ಅಂತ ಹೇಳಿ ಬರೀ ಆ ಕಾಲ ಬರುತ್ತೆ ನಮ್ಮ ಕನಕಪುರದ ಲೀಡ್ರು ನೋಡಿ ಈ ಗರ್ವವನ್ನು ಮುರಿಯಲಿಕ್ಕೆ ಈ ಆರಂಭದಲ್ಲಿ ಸಿದ್ದರಾಮಯ್ಯನವರ ಭಾಷಣ ಭಾಷೆ ಬಾಡಿ ಲ್ಯಾಂಗ್ವೇಜು ಸ್ವಲ್ಪ ಡಲ್ ಅನ್ನಿಸ್ತಾ ಇತ್ತು ಬರ್ತಾ 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 ಡಿಫ್ರೆಂಟ್ ವೇಗಾನೇ ತಗೊಂಡಿತು ನೋಡಿ ಹಾಂ ಏನು ಆಕ್ರೋಶ ಏನು ಶಬ್ದಗಳು ಅದು ಏನು ಫ್ಲೋ ಅದು ಹಾಗೆ ದೇವೇಗೌಡರು ಅಯ್ಯೋ ಅಯ್ಯೋ ಅವರಿಗೆ ದೇವೇಗೌಡ ಕಣ್ಣು ಮುಚ್ಕೊಂಡು ದೇವೇಗೌಡರ ಮಾತುಗಳನ್ನು ಕೇಳಿಸಿಕೊಳ್ತಾ ಇದ್ದರೆ ನಿಜವಾಗ್ಲೂ ಇವ್ರಿಗೆ ತೊಂಬತ್ತೆರಡು ತೊಂಬತ್ತ್ಮೂರು ವರ್ಷ ನಾನು ಅನ್ನಿಸ್ಬೇಕು ಹಾಗೆ ಸಿದ್ದರಾಮಯ್ಯನವ್ರು ಕೇಳಿದ್ರು ಚನ್ನಪಟ್ಟಣಕ್ಕೆ ನಿಮ್ಮ ಮಗ ಏನು ಮಾಡಿಸಿದ್ದಾರೆ ಅಳ್ತೀರಾ ಅಳ್ತೀರಾ ಪಾಪ ನಿಖಿಲ್ಗೂ ಅಳೋದನ್ನು ಕಲಿಸ್ಬಿಟ್ಟಿದ್ದಾರೆ ಹಾಸನದಲ್ಲಿ ಹೋಗಿ ಅಳೋದನ್ನು ಬಿಟ್ಟು ಚನ್ನಪಟ್ಟಣದಲ್ಲಿ ಅಳತಿದ್ದೀರಲ್ಲ ಹಾಸನದಲ್ಲಿ ಹೆಣ್ಣು ಮಕ್ಕಳ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಅಲ್ಲಿ ಹೋಗಿ ಇಲ್ಲಿಗೆ ಬಂದು ಯಾಕೆ ಅಂತ ಅಂಥೇಳಿ ಜನರಿಗೆ ಹೇಳಿದ್ರು ಅವರ ಅಳುವಿಗೆ ಮರುಳಾಗಬೇಡಿ ಯೋಗೇಶ್ವರ್ ಅಭ್ಯರ್ಥಿ ಆಗಿದ್ದರೆ ಜೆ ಡಿ ಎಸ್ ಅಭ್ಯರ್ಥಿನೋ ಅಥವಾ ಬಿ ಜೆ ಪಿ ಅಭ್ಯರ್ಥಿನೋ ಯೋಗೇಶ್ವರ್ ಕ್ಯಾಂಡಿಡೇಟ್ ಆಗಿದ್ದರೆ ದೇವೇಗೌಡರು ಇಲ್ಲಿ ಪ್ರಚಾರಕ್ಕೆ ಬರ್ತಾ ಇದ್ರಾ ಸಿದ್ದರಾಮಯ್ಯನವರ ಪ್ರಶ್ನೆ ಅದಕ್ಕೆ ಕುಮಾರಸ್ವಾಮಿ ಅವರು ಮಾತೆತ್ತಿದ್ರೆ ಸಾಕ್ಷಿ ಗುಡ್ಡೆ ಕೇಳ್ತಾರೆ ಬಾಲಕಿಯರ ಸರ್ಕಾರಿ ಕಾಲೇಜ್ ಕಟ್ಟಿದ್ದೀನಿ ಅದನ್ನು ಹೇಳಲ್ಲ ಅಥವಾ ನಿಮ್ಮ ಇದು ಕಲ್ಲಿನ ದಿಮ್ಮೆ ಅಕ್ರಮವಾಗಿ ಕಳಿಸ್ತಿದ್ರಿ ಅದನ್ನು ಹೇಳಬೇಕಾ ಚನ್ನಪಟ್ಟಣ ಒಳಚರಂಡಿಗಾಗಿ ಐವತ್ತು ಕೋಟಿ ಹಣ ತಂದಿದ್ದೀನಿ ಆದರೆ ಈ ಸರ್ಕಾರ ಹದಿನೇಳು ತಿಂಗಳಿಂದ ಕಾಮಗಾರಿ ಮಾಡಿಸ್ತಾ ಇಲ್ಲ ಅವಳಿ ನಗರ ನೀರು ಸರಬರಾಜು ಕೆಲಸ ನೀವು ಪೂರ್ಣ ಮಾಡಿಲ್ಲ ನಾನು ನನ್ನ ರಾಜಕೀಯ ಎದುರಾಳಿಗಳಿಗೆ ಪೊಲೀಸರನ್ನು ಬಳಕೆ ಮಾಡ್ಕೊಂಡು ತೊಂದರೆ ಕೊಟ್ಟಿದ್ದೀನಾ ಕಾಂಗ್ರೆಸ್ನವರಿಗೆ ಇದನ್ನು ಕೇಳೋದಕ್ಕೆ ಬಯಸ್ತೀನಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನನ್ನ ಕೆಲಸ ಮಾಡಿಕೊಟ್ಟಿದ್ದಾರೆ ಈ ಸರ್ಕಾರ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ನಿಲ್ಲಿಸಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಕೇಳಿಸ್ಕೊಳ್ಳಿ ಮಗ ಮುಖ್ಯಮಂತ್ರಿ ಆಗಿದ್ರು ಒಂದು ವರ್ಷ ಎರಡು ತಿಂಗಳು ಮುಖ್ಯಮಂತ್ರಿ ಆಗಿದ್ರು ಏನ್ ಮಾಡಿದ್ದಾರೆ ಚನ್ನಪಟ್ಟಣ ಕ್ಷೇತ್ರಕ್ಕೆ ಏನ್ ಮಾಡಿದ್ದಾರೆ ಹೇಳಿ ನೋಡೋಣ ಪರಂಪರೆ ಹೇಳೋದು ಆ ಪಾಪ ನಿಖಿಲ್ ಕುಮಾರ್ ಸ್ವಾಮಿಗೂ ಕಲ್ಸ್ಕೊಟ್ಬಿಟ್ಟಿದಾರೆ ಅಳಪ್ಪ ನೀನು ಅಳು ಅಳು ನಾನು ಅದಕ್ಕೆ ಹೋದ ಸಾರಿ ಬಂದಾಗ ಹೇಳಿದೆ ಅಲ್ರಿ ದೇವೇಗೌಡ್ರೆ ನೀವು ಅಳಬೇಕಾಗಿದ್ದು ಚನ್ನಪಟ್ಟಣ ಅಲ್ಲ ಅಲ್ಲಿ ಹೋಗಿ ಹಾಸನದಲ್ಲಿ ಹೋಗಿ ಅಳಬೇಕಾಗಿತ್ತು ನೀವು ಹಾಸನದಲ್ಲಿ ಹೆಣ್ಮಕ್ಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ನೀವು ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೀನಿ ಅವರ ಅಳುವಿಗೆ ಮರಳಾಗಬೇಡಿ ಅದೇ ದೇವೇಗೌಡರು ಒಂದು ವಾರದಿಂದ ಇದ್ದಾರೆ ಇಲ್ಲಿ ಒಂದು ವಾರದಿಂದ ಅದೇ ಏನಾದರೂ ಏನಾದ್ರು ಕ್ಯಾಂಡಿಡೇಟ್ ವಾರ ಇವತ್ತು ಕಾಂಗ್ರೆಸ್ನ ನಾಯಕರುಗಳು ಅವರು ಒಂದೇ ಪ್ರಶ್ನೆ ಇಟ್ಟಿರ್ತಕ್ಕಂಥದ್ದು ಮಾತು ಎತ್ತಿದ್ರೆ ಸಾಕ್ಷಿ ಗುಡ್ಡೆ ಸಾಕ್ಷಿ ಗುಡ್ಡೆ ಅಂತಾರೆ ಯಾವ ಸಾಕ್ಷಿ ಗುಡ್ಡೆ ತೋರಿಸ್ಲಿ ನಾನು ಇಲ್ಲಿ ಕಟ್ಟಿದ್ದೇವಲ್ಲ ಪ್ರಥಮ ದರ್ಜೆ ಹೆಣ್ಣು ಮಕ್ಕಳ ಕಾಲೇಜು ಮೂರ್ ಸಾವಿರದ ಎಂಟುನೂರು ಮಕ್ಕಳು ಹಳ್ಳಿಯಿಂದ ಬಂದು ಓದ್ತಾ ಇದ್ದಾರೆ ಇಲ್ಲಿ ಈ ಸಾಕ್ಷಿ ಗುಡ್ಡೆ ಹೇಳು ಇಲ್ಲ ನೀವುಗಳು ಆ ಬತ್ತಿಕೆರೆ ರೈಲ್ವೆ ಸ್ಟೇಷನ್ ಹತ್ರ ದಿನ ರಾತ್ರಿ ಕರಕ್ಪುರ್ ಅಂತ ಕಳಿಸ್ತಾ ಇದ್ರಲ್ಲ ಲಾರಿನಲ್ಲಿ ದೊಡ್ಡ ದೊಡ್ಡ ದಿಂಬಿಗಳು ಕಲ್ಲಿನ ದಿಂಬಿಗಳು ಅದನ್ನು ತೋರ್ಸ ಹೇಳಬೇಕ ನಾನು ಸಾಕ್ಷಿ ಗುಡ್ಡನ ನೀವು ಕಟ್ಕೊಂಡು ವಾಸ ಮಾಡ್ತಾ ಇರ್ತಕ್ಕಂಥ ಮನೆಗಳಲ್ಲಿ ಯಾವ ಒಳಚರಂಡಿ ವ್ಯವಸ್ಥೆ ಇಲ್ಲ ನಿಮಗೆ ಬಿಜೆಪಿಯ ಸರ್ಕಾರ ನಾನು ಮನವಿ ಮಾಡಿದೆ ತೊಂಬತ್ತೇಳು ಕೋಟಿ ಹಣ ಬಿಡುಗಡೆ ಮಾಡಿಸ್ತೇನೆ ದುಡ್ಡು ಕೊಟ್ಟು ಈಗಾಲೇ ಎರಡು ವರ್ಷ ಆಯ್ತು ಸರ್ಕಾರ ಬಂದು ಹದಿನೇಳು ತಿಂಗಳಾಯ್ತು ನಿಮ್ ಯೋಗ್ಯತೆಗೆ ಹದಿನೇಳು ತಿಂಗಳಿಂದ ಕೆಲಸ ಪ್ರಾರಂಭ ಮಾಡಿದೆ ಇವತ್ತು ಇಪ್ಪತ್ತು ಬಾರಿ ಬಂದ್ಬಿಟ್ಟೆ ಮಾಡಿದ್ದೇನಪ್ಪ ನೀವು ನನ್ನ ವಿರೋಧಿಗಳು ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಒಬ್ಬ ನನ್ನ ಎದುರಗಳಿಗೆ ನಾನೇನಾದ್ರೂ ತೊಂದರೆ ಕೊಟ್ಟಿದ್ದೇನಾ ನಿಮ್ಮ ಹೃದಯಕ್ಕೆ ಪ್ರಶ್ನೆ ಹಾಕೊಳ್ಳಿ ಕಾಂಗ್ರೆಸ್ ನಾಯಕರುಗಳಿಗೆ ಹೇಳ್ತೇನೆ ಈಗೇನೋ ಫ್ಯಾಕ್ಟರಿ ಮಾಡ್ಬಿಟ್ಟಂತೆ ಫ್ಯಾಕ್ಟರಿನಾ ಯಾವ ಫ್ಯಾಕ್ಟರಿ ಮಾಡುದು ಜಮೀನು ಬರ್ಕೊಡು ಐದೇ ನಿಮಿಷಕ್ಕೆ ಡಬಲ್ ಕೊಡ್ತೀನಿ ರೇಟ್ ನಾ ಡಬಲ್ ರೇಟ್ ಡಬಲ್ ರೇಟ್ ಕೊಡ್ತೀನಿ ಅಲ್ಲೇ ಫ್ಯಾಕ್ಟ್ರಿ ಮಾಡ್ಕೊಳಂತೆ ನನಗೂ ಆಸೆ ಇತ್ತು ಇಲ್ಲಿ ಬಂದೆ ಎಮ್ ಎಲ್ ಎ ನಿಂತ್ಕೋಬೇಕು ಅಂತ ಯೋಗೇಶ್ ಇಲ್ಲ ಅಂದರೆ ನಾನೇ ನಿಂತ್ಕೊಬಿಡ್ತಿದ್ದೆ ತೀರ್ಮಾನ ಮಾಡಿಬಿಟ್ಟಿದ್ದೆ ಕೊನೆಗೆ ಯೋಗೇಶ್ ಬಂದರು ಇಲ್ಲ ನಾನೇ ನಿಂತ್ಕೋತೀನಿ ಆಗೋಯ್ತು ತಪ್ಪಾಗೋಯ್ತು ಅಂತೇಳಿ ನನಗೆ ಸುರೇಶ್ ಇಬ್ಬರಿಗೂ ಬಂದು ಭೇಟಿ ಮಾಡಿದ್ರು ಬೆಳಗ್ಗೆ ಏನು ಗೌಡ್ರು ಅಬ್ಬಾ ಕಣ್ಣೀರು 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 ನಾವು ಕಣ್ಣೀರಿಗೆಲ್ಲ ಹೆದರೋ ಮಕ್ಕಳಂತೂ ಅಲ್ಲ ಲೂಟಿ ಲೂಟಿ ನಾಲ್ಕು ಮಾಡಿದ್ರೆ ಎಲೆಕ್ಷನ್ ಗೆದ್ದಿದ್ನಲ್ಲ ಅಶ್ವಥ್ ನಾರಾಯಣ ಅವರಂತೂ ಅದ್ ಏನೇ ಆಗ್ಲಿ ಸೀಟ್ ಕೊಡಿಸಬೇಕು ಅನ್ನೋದಿತ್ತು ಅಶೋಕ್ ಅವರು ಸೋಮಣ್ಣ ಅವರು ಎಷ್ಟು ಮೀಟಿಂಗ್ ಮಾಡಿದೀವಿ ಡೆಲ್ಲಿ ಒಳಗೆ ಕೂತ್ ಚರ್ಚೆ ಮಾಡಿದೀವಿ ಆ ಮನುಷ್ಯನಿಗೆ ಹೇಳದೆ ನೋಡಪ್ಪ ಸೀಟ್ ಕೊಡೋದು ಸಮಸ್ಯೆ ಇಲ್ಲ ಹೋಗಿ ನನ್ನ ಕಾರ್ಯಕರ್ತರಿಗೆ ಏನ್ ತೊಂದರೆ ಕೊಟ್ಟಿದ್ದೀರಿ ಅವ್ರ ವಿಶ್ವಾಸ ತಗೊಳ್ಳಿ ನಮ್ಮ ಕಾರ್ಯಕರ್ತನ ಪ್ರೀತಿಯಿಂದ ಕಾಣಿ ತೀರ್ಮಾನ ಮಾಡೋಣ ಕಾಂಗ್ರೆಸ್ ನಲ್ಲಿ ಎರಡು ತಿಂಗಳು ಮೂರು ತಿಂಗಳು ಮುಂಚೆನೇ ವ್ಯಾಪಾರ ಮಾಡ್ಕೊಂಡು ಎಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೆಸರು ತಂದಿದ್ದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಕಣ್ಣಲ್ಲಿ ಹಾಕಿದ್ದೇನೆ ನಾನು ನಿಖಿಲ್ ಕುಮಾರಸ್ವಾಮಿಗೆ ಹಠ ಮಾಡಿ ನಿಲ್ಲೇಬೇಕು ನನ್ನ ಪಕ್ಷದ ಗೌರವ ಇದು ಎನ್ ಡಿ ಎ ಪಕ್ಷದ ಗೌರವ ಉಳಿಸಬೇಕು ಅಂದ್ರೆ ನಿಲ್ಲೇಬೇಕು ನಿಮ್ಮ ಮಡಿಲಿಗೆ ಹಾಕಿದ್ದೇನೆ ನಿಮ್ಮ ಮಡಲಿಗೆ ಇವತ್ತು ಕೊಟ್ಟಿದ್ದೇನೆ ನಿಮ್ಮ ತೀರ್ಮಾನ ನನ್ನ ಸಂಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ನನ್ನ ಕೈ ಹಿಡಿತು ನನ್ನ ಮಾತೃ ಪಕ್ಷ ಕೈ ಹಿಡಿತು ಅನ್ನೋದನ್ನ ನಾನು ನನ್ನ ರಾಜಕೀಯ ಬದುಕಿನಲ್ಲಿ ಯಾವತ್ತೂ ಮರೆಯೋದಿಲ್ಲ ಅಂತೇಳಿ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನ್ ಹೇಳ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ ನನಗೆಲ್ಲ ಹೇಳ್ತಾರೆ ಏ ಇದು ಕೊನೆ ಭಾಷಣ ಕಣ್ಯಾ ನೀನು ಭಾವನಾತ್ಮಕವಾಗಿ ಮಾತಾಡ್ಬಿಡು ಅಂತ ನನಗೆ ನಾನು ಹಡುವ ಅಗತ್ಯ ಇಲ್ಲ ಯಾಕಂತಂದ್ರೆ ಬಲವಂತದಿಂದ ಕಣ್ಣೀರನ್ನ ಬರೆಸ್ಕೋಬಹುದು ಸುರಿಸ್ಕೋಬಹುದು ನಾವು ಆದರೆ ದುಡಿದು ದಣಿದವರೆಗೂ ಮಾತ್ರ ಬೆವರ್ ನೀರು ಸುರಿತದೆ ಆದರೆ ಈ ತಾಲೂಕಿಗೆ ನೀರಾವರಿಗೋಸ್ಕರ ನಾನು ದುಡಿದು ದುಡಿದು ದಣಗಿದ್ದೀನಿ ಕಾಡು ಮೇಡುಗಳನ್ನು ತುಳಿದಾಡಿದ್ದೀನಿ ಕೆರೆ ಕಟ್ಟೆ ಕಟ್ಸಿದ್ದೀನಿ ನೀರಾವರಿ ಮಾಡಿದ್ದೀನಿ ಈ ತಾಲೂಕಿನ ಜನ ನನ್ನ ಕೈ ಬಿಡಲ್ಲ ಅಂತೇಳಿ ಆತ್ಮವಿಶ್ವಾಸ ನನಗಿದೆ ಎಷ್ಟೋ ವಾಗ್ದಾಳಿಗಳು ಏನು ನಿಖಿಲ್ ಅವರ ಪತ್ನಿ ರೇವತಿ ಅವರು ಕೂಡ ವೇದಿಕೆ ಮೇಲಿದ್ದರು ಅವರಿಗೆ ನಾ ಮೊನ್ನೆ ನಿಖಿಲ್ ಇಂಟ್ರವ್ಯೂ ಮಾಡೋಕೆ ಕೇಳಿದೆ ವೈಫಿಗೆ ಇಂಟ್ರೆಸ್ಟ್ ಇದೆಯಾ ಪಾಲಿಟಿಕ್ಸ್ನಲ್ಲಿ ಅಂದರೆ ಈ ಸೈಡ್ನು ರಾಜಕೀಯದಲ್ಲಿ ಅವ್ರಿಗೆ ಆಸಕ್ತಿ ಇಲ್ಲ ಮತ್ತು ರಾಜಕೀಯ ಅಷ್ಟು ಡೀಪಾಗಿ ಫಾಲೋನೂ ಮಾಡೋದಿಲ್ಲ ಬಟ್ ಗಂಡನ ಪರವಾಗಿ ಮತ ಕೇಳೋದಕ್ಕೆ ಬಂದು ಒಂದೇ ಸೆಂಟೆನ್ಸ್ ಹೇಳಿದ್ರು ಎರಡು ಸಲ ಸೋಲಿ ಸೋತಿದಾರವರು ಈ ಸಲ ಕೈ ಹಿಡೀರಿ ಅಂತ ಅಷ್ಟೆ ಮನವಿ ಮಾಡಿ ಸೇರಿದ್ದ ಜನರಿಗೆ ಕೈ ಮುಗಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್